ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮ ನೆಲಮಂಗಲ ಸೊಂಡೆಗುಪ್ಪದಲ್ಲಿ ಇರೋದು ನಿಮ್ಗೆ ಗೊತ್ತೇ ಇದೆ. ಆದ್ರೆ ಇವತ್ತು ನಮ್ಮ ಜನಸ್ನೇಹಿ ನಿರಾಶ್ರಿತರ ಆಶ್ರಮದ ಮುಂದೆ ಒಂದು ದೊಡ್ಡ ಕಂಟೈನರ್ ಬಂದು ನಿಂತಿದೆ. ಸೊ ಯಾಕೆ ಏನು ಅಂತ ಗೊತ್ತಾಗ್ಬೇಕು ಅಂದ್ರೆ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ನಿಜವಾಗ್ಲೂ ಒಂದು ಅರ್ಥಪೂರ್ಣವಾಗಿರುತ್ತೆ, ಜೊತೆಗೆ ಒಂದು ಒಳ್ಳೆ ಮೆಸೇಜ್ ಇರುತ್ತೆ, ಜೊತೆಗೆ ನೀವು ನಿಜವಾಗ್ಲೂ ಖುಷಿ ಪಡ್ತೀರಾ ಅಂತ ನನ್ನ ಒಂದು ಭಾವನೆ. ಪ್ರತಿಯೊಬ್ರು ಬನ್ನಿ. ಸೊ ನಮ್ಮ ಒಂದು ನಿರಾಶ್ರಿತರ ಆಶ್ರಮದಲ್ಲಿ ಮೊದಲನೇದಾಗಿ ಗಣೇಶನ್ ನೋಡ್ಬೋದು. ನೀವು ಹೊಟ್ಟೆ ಯಾಕೆ ತೋರಿಸ್ತೀರ? ಗಣೇಶನ್ ಅಲ್ವೇನ ತೋರಿಸ್ತೀವಿ. ಮೊದಲನೇದಾಗಿ ಗಣೇಶನ್ ದರ್ಶನ ಮಾಡಿದ್ರ? ಸೊ ಮೊದಲನೇದಾಗಿ ಗಣೇಶನ್ ದರ್ಶನ ಮಾಡ್ಲೇಬೇಕು ಅಂತ ಮಾಡಿಸಿದ್ದು. ಜೊತೆಗೆ ಇರತಕ್ಕಂತ ರೇಷನ್ ಐಟಮ್ಸ್ ನೋಡ್ಬೋದು. ಸಾವಿರಾರು ಮೂಟೆಗಟ್ಟಲೆ ರೇಷನ್ ಅನ್ನ ಪ್ರತಿ ವರ್ಷನೂ ನಮ್ಮ ಹೊಸ ವರ್ಷಕ್ಕಿಂತ ಹಿಂದೆ ಅಥವಾ ಮುಂದೆ ಹೊಸ ವರ್ಷದ ದಿನ ನಾವು ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಯವರ ಮಠಕ್ಕೆ ಕಳಿಸೋದು ಪ್ರತಿ ವರ್ಷ ನಮ್ಮ ಕೈಲಾದಷ್ಟು ಮಟ್ಟಕ್ಕೆ ಮಾಡ್ತಾ ಇದ್ದೀವಿ. ಜೊತೆಗೆ ಇವತ್ತು ವಿಶೇಷವಾಗಿ ದೇವರ ಮಕ್ಕಳ ಕೈಯಿಂದ ಶ್ರೀ ಮಠಕ್ಕೆ ಅಂದ್ರೆ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಯವರ ಮಠಕ್ಕೆ ಅಂದ್ರೆ ತುಮಕೂರಿಗೆ ಇಷ್ಟೊಂದು ಐಟಮ್ ಅನ್ನ ಕಳಿಸ್ಕೊಡುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ವಿಷಯ ಏನಪ್ಪ ಅಂತ ಹೇಳಿದ್ರೆ ನಾವು ಮಾತ್ರ ಊಟ ಮಾಡಿದ್ರೆ ಸಾಲದು, ನಮ್ಮ ಜೊತೆಲಿರೋರು ಅಕ್ಕಪಕ್ಕ ಇರ್ತಕ್ಕಂಥವ್ರು ನಮ್ಮ ಜೊತೆ ಚೆನ್ನಾಗಿರ್ಬೇಕು. ಇವತ್ತು ನಾವು ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಯವರ ಆಶೀರ್ವಾದದಿಂದ ಈ ಸಂಸ್ಥೆಯನ್ನ ಇಷ್ಟು ದೊಡ್ಡ ಮಟ್ಟದಲ್ಲಿ ನಡ್ಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಸೊ ಅವರ ಆಶೀರ್ವಾದ ಇರೋವರೆಗೂ ನಮ್ಗೆ ಯಾವುದಕ್ಕೂ ಕೂಡ ಕೊರತೆ ಇಲ್ಲ. ಹಾಗಾಗಿ ಪ್ರತಿ ವರ್ಷ ನನ್ನ ಕೈಲಾದಷ್ಟು ಮಟ್ಟಕ್ಕೆ ನಾವು ಮಠಕ್ಕೆ ಕಳ್ಸೋದು ಪ್ರತಿ ವರ್ಷನೂ ಕೂಡ ನಡ್ಸ್ಕೊಂಡು ಬರ್ತಾ ಇದೀವಿ. ಈ ವರ್ಷ ಕೂಡ ಸಾವಿರಾರು ಮೂಟೆ ಅಕ್ಕಿ ಮೂಟೆಯನ್ನ ನಾವು ಶ್ರೀ ಕ್ಷೇತ್ರಕ್ಕೆ ಮಠಕ್ಕೆ ಅಂದ್ರೆ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಯವರ ಮಠಕ್ಕೆ ಕಳ್ಸಿಕೊಡುವಂತ ಒಂದು ಪ್ರಯತ್ನ ಮಾಡ್ತಾ ಇದೀವಿ. ಏನನ್ಸುತ್ತೆ ನಿಮ್ಗೆ? ತುಂಬಾ ಸಂತೋಷ ಸರ್, ತುಂಬಾ ಒಳ್ಳೇದು. ನಾವು ಈಗ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿದ್ದೇವೆ. ನಾವು ಈ ಆಶ್ರಮದಲ್ಲಿ ತುಂಬಾ ಚೆನ್ನಾಗಿ ಊಟ ಮಾಡಿಕೊಂಡು ಸಂತೋಷವಾಗಿದ್ದೇವೆ. ಅದೇ ರೀತಿ ನೀವು ಕೂಡ ನಮ್ಮ ಆಶ್ರಮದಿಂದ ನಮ್ಮ ಸಾರ್ ಕಳಿಸುವ ಊಟವನ್ನು ನೀವೆಲ್ಲರೂ ಮಾಡಿ ಹೊಸ ವರ್ಷದಿಂದ ನೀವೆಲ್ಲರೂ ಸಂತೋಷವಾಗಿರ್ಬೇಕು ಅಂತ ಹೇಳಿ ನಮ್ಮೆಲ್ಲರ ಬಯಕೆ ಆಗಿದೆ. ಆದುದರಿಂದ ನೀವೆಲ್ಲರೂ ಸಂತೋಷವಾಗಿರ್ಬೇಕು, ಚೆನ್ನಾಗಿರ್ಬೇಕಂತೆಲ್ಲ ನಮ್ಮ ಆಸೆ. ಥ್ಯಾಂಕ್ ಯು. ಹಾಗೆ ಹೊಸ ವರ್ಷವನ್ನ ತುಂಬಾ ಆಡಂಬರವಾಗಿ ಅಥವಾ ದುಡ್ಡು ವ್ಯರ್ಥ ಮಾಡಿ ಆಚರಣೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ನನ್ನ ಒಂದು ಭಾವನೆ. ಹಾಗಾಗಿ ಪ್ರತಿಯೊಂದು ಹೊಸ ವರ್ಷಕ್ಕೂ ವಿಶೇಷವಾದಂಥ ಕೆಲಸಗಳನ್ನ ನಾವು ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಈ ವರ್ಷ ಸಾಧ್ಯವಾದಷ್ಟು ಇನ್ನೂ ಅನೇಕರಿಗೆ, ಬರೀ ಮಠಕ್ಕೆ ಅಂತಾನೆ ಅಲ್ಲ, ಇನ್ನೂ ಅನೇಕ ಬಡ ಜನರಿಗೆ ವರ್ಷದ ಒಳಗೆ ಅಂದ್ರೆ ಈ ವರ್ಷ ಕೊನೆಯಾಗುವ ಒಳಗೆ ಇನ್ನೂ ಸಾಕಷ್ಟು ಜನರಿಗೆ ಸಹಾಯ ಮಾಡುವಂತ ಯೋಜನೆಗಳನ್ನ ನಾವು ಹಾಕೊಂಡಿದ್ದೀವಿ. ನೀವು ಕೂಡ ಈ ಕೆಲಸ ಇಷ್ಟ ಆದ್ರೆ ನಮ್ಮ ಜೊತೆ ಕೈ ಜೋಡಿಸ್ಬೋದು, ನಿಮ್ಮ ಕೈಲಾದಂತ ಸಹಾಯವನ್ನ ಕೂಡ ಮಾಡ್ಬೋದು, ನಿಮ್ಮ ಕೈಲಾದಂತ ವಸ್ತುಗಳನ್ನ ಕೂಡ ತಂದ್ಕೊಡ್ಬೋದು. ತಂದ್ಕೊಟ್ರೆ ಎಷ್ಟೋ ಜನ ಬಡವರು ಅಸಹಾಯಕರು ಊಟ ಇಲ್ಲದೆ ಕಷ್ಟಪಡ್ತಿರ್ತಕ್ಕಂಥವ್ರ ಮನೆ ಬಾಗಿಲಿಗೆ ತಲುಪಿಸೋ ಒಂದು ಪ್ರಯತ್ನ ಪಡ್ತೀವಿ. ಬನ್ನಿ, ಹೇಗಿದೆ ಫುಲ್ಲು? ಅಲ್ಲ, ಹೇಗಿದ್ದೀರಾ? ಕಾಫಿ ಕುಡಿದ್ರಾ? ಯಾಕೆ ಯಾರು ಹೇಳಿದ್ರು ಚೆನ್ನಾಗಿಲ್ಲ ಅಂತ? ಸುಳ್ಳು ಹೇಳ್ಬಾರ್ದು. ಅವ್ರು ಹೇಳ್ತಾ ಇದ್ರು ಪಕ್ಕದಲ್ಲಿ ಚೆನ್ನಾಗಿಲ್ಲ ಅಂತ ಹೇಳದಂತೆ. ಸುಳ್ಳು ಹೇಳ್ಬೇಡಮ್ಮ. ಯಾರಿಗೆ? ಹೌದಾ? ಹೌದಾ? ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ? ಸೂಪರ್. ಕಥೆ ಹೆಂಗಿದ್ಯಾ? ಗಡಪ್ಪ, ಏನ್ ಸಮಾಚಾರ? ಯಾಕೆ ಅಳ್ತಿದ್ಯಾ? ಏ ಸುಳ್ಳು, ಏ ಡವ್ ಮಾಡಿದ್ಯಾ? ಚೆನ್ನಾಗಿದ್ಯಾ? ನಗ್ತಿದ್ಯಾ? ಖುಷಿಯಾಗಿದ್ಯಾ? ಯಜಮಾನ್ರೆ, ಹೌದಾ? ಸೂಪರ್ ಸೂಪರ್. ಇನ್ನೇನು ಬೇಡ ಅಂತೀಯಾ? ಬೇಡ ಅಂದ್ರೆ ಇನ್ನೇನ್ ಬೇಕು? ಏನಿಲ್ಲ, ಇರೋ ಅಂದ್ರೆ ಇರ್ತೀಯ, ಹೋಗೋದ್ರು ಐತಿಯಾ? ಸೂಪರ್. ನೀನ್ ಹೋಗೋನಲ್ಲ ಬಿಡು. ನಾನು ಯಜಮಾನ್ರೆ, ಹೇಗಿದ್ದೀರಾ? ಗಾಂಧಿ. ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ, ಪ್ರತಿಯೊಬ್ರಿಗೂ ಈ ವಿಚಾರ ತಿಳಿಲಿ. ಬರೀ ಏನೋ ಮಾಡೋದಲ್ಲ, ನಮ್ಮ ಕೈಲಾದಷ್ಟು ಸಮಾಜಕ್ಕೆ ಮಾದರಿಯಾಗಿ ಬದುಕಬೇಕು. ಸೊ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಮ್ಮ ಕೈಲಾದಷ್ಟು ನಾವು ಮಾಡೋಣ. ಸೊ ಎಲ್ಲ ಭಗವಂತನ ಆಶೀರ್ವಾದ, ನಿಮ್ಗಳ ಆಶೀರ್ವಾದ. ನೀವೆಲ್ಲ ನಮ್ಗೆ ಇಷ್ಟು ಸಪೋರ್ಟ್ ಮಾಡ್ತಿರೋದ್ರಿಂದ ಎಷ್ಟೋ ಜನರು ಹೊಟ್ಟೆ ತುಂಬಿಸೋದಕ್ಕೆ ತುಂಬ ಹೆಲ್ಪ್ ಆಗ್ತಿದೆ. ಬನ್ನಿ, ಎಲ್ಲ ವಸ್ತುವನ್ನ ಪ್ರತಿಯೊಬ್ರು ಅಲ್ಲಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಎಲ್ಲ ದೇವರ ಮಕ್ಕಳ ಕೈಯಲ್ಲಿ ಮಠಕ್ಕೆ ಕಳಿಸ್ತಾ ಇದೀವಿ. ಅದು ವಿಶೇಷ ನಿಜವಾಗ್ಲು. ಸೊ ಎಲ್ಲ ಶುರುನಾಡಿ. ಒಂದು ಮೂಟೆ ಕೈ ಹಾಕಿ ಎಲ್ಲ.
ನಮ್ ಗಜ ಗಣೇಶ ಗಣೇಶ ಹಾ ಸಾಕ್ 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 ಕ್ಲೀನ್ ಕ್ಲೀನ್ ಆಗಿ ಜೋಡಿಸ್ಬೇಕು ಸೊ ಪ್ರತಿಯೊಬ್ಬರು ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ಕೂಡ ನಿಮ್ಮ ಪಾದಗಳಿಗೆ ನಮಸ್ಕಾರ ಮಾಡಿ ಹೇಳ್ತೀನಿ ಪ್ರತಿಯೊಬ್ಬರಿಗೂ ವಿಚಾರವನ್ನು ತಿಳಿಸಿ ಸಹಾಯ ಅಂದರೆ ಹೇಗೆ ಬೇಕಾದರೂ ಮಾಡ್ಬೋದು ಸಹಾಯ ಮಾಡೋದಕ್ಕೆ ಒಳ್ಳೆ ಮನಸ್ಸಿರಬೇಕಷ್ಟೆ ಸೊ ನಮ್ಮ ಒಂದು ಜನಸ್ನೇಹಿ ಸ್ವರ್ಗದಲ್ಲಿ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ಎಷ್ಟೋ ದೇವರ ಮಕ್ಕಳು ಈ ಒಂದು ಪುಣ್ಯದ ಕೆಲಸ ಮಾಡ್ತಿದ್ದಾರೆ ಅದು ನಾವಲ್ಲ ಸೊ ಇಲ್ಲಿರ್ತಕ್ಕಂಥ ದೇವರ ಮಕ್ಕಳು ನೋಡಿ ಕೈಲಾಗದಿದ್ದವರು ಕಾಲಾಗದಿದ್ದವರು ಮತ್ತು ಸಾಕಷ್ಟು ಜನ ಕಷ್ಟದಲ್ಲಿರ್ತಕ್ಕಂಥವ್ರು ಎಲ್ಲರೂ ಪ್ರತಿಯೊಬ್ಬರು ಕೂಡ ವಾಲಂಟಿಯರ್ಸ್ ಆಗಿ ಅವರವ್ರ ಕೈಯಲ್ಲಿ ಆದಷ್ಟು ಎತ್ಕೊಬಂದು ಲೋಡ್ ಮಾಡ್ತಿದ್ದಾರೆ ಇದು ತುಂಬ ಖುಷಿ ವಿಚಾರ ನಿಜವಾಗ್ಲೂ ಸೊ ಕರ್ನಾಟಕನೇ ಹೆಮ್ಮೆ ಪಡುವಂಥ ವಿಚಾರ ನೋಡಿ ಎಷ್ಟೋ ದಿನ ಇವರು ಒಂದೊಂದು ಊಟನೂ ಇಲ್ಲದೆ ರೋಡಲ್ಲಿ ಮಲಗ್ತಿದ್ದಂಥವ್ರು ಊಟ ಇಲ್ಲದೆ ಇನ್ನೊಬ್ಬರ ಹತ್ರ ಬೇಡ್ತಿದ್ದಂಥವ್ರು ಆದರೆ ಇವತ್ತು ಇನ್ನೊಬ್ರಿಗೆ ಊಟ ಕೊಡೋ ಅಷ್ಟು ಭಗವಂತ ಇವರಿಗೆ ಕೊಟ್ಟಿದ್ದಾನೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಅವರ ಶಕ್ತಿ ಎಂಥದ್ದು ನಿರಾಶ್ರಿತರು ಅಂತ ಅವರನ್ನು ನಾವು ಕಡೆಗಣಿಸಬಾರ್ದು ಅನ್ನೋದು ನನ್ನ ಉದ್ದೇಶ ಸೊ ಎಲ್ಲ ಕಂಟೈನರ್ಗೆ ಲೋಡ್ ಆಗ್ತಾ ಇದೆ ಇನ್ನು ಕೇವಲ ಒಂದು ಅರ್ಧದಿಂದ ಒಂದು ಗಂಟೆ ಒಳಗಡೆ ನಾವು ಮಠದಲ್ಲಿ ಇರ್ತೀವಿ ಗಜ್ಜ ಎಲ್ಲಿ ಎಲ್ಲಿ ಎಲ್ಲಿಗೆ ತಗೊಂಡೋಗ್ತಿದ್ದೀವಿ ಯಾವ ಮಠ ಯಾವುದು ಏಯ್ ಕರೆಕ್ಟಾಗಿ ಹೇಳು ಮಠದ ಹೆಸರು ಕರೆಕ್ಟಾಗಿ ಹೇಳು ಕರ್ಣ ಕರೆಕ್ಟಾಗಿ ಹೇಳು ಶ್ರೀ ಶ್ರೀ ಶಿವಕುಮಾರ ಶಿವಕುಮಾರ ಸ್ವಾಮಿಯವರ ಮಠಗೆ ಹೋಯ್ತಾ ಇದ್ದೀವಿ ಆಯ್ತಾ ಸೂಪರ್ ವೆರಿ ಗುಡ್ ಎಲ್ಲ ತರ್ತಾ ಇದ್ದಾರೆ ಎಲ್ಲ ವಾಲಂಟಿಯರ್ಸ್ ಕೆಲಸ ಮಾಡ್ತಿದ್ದಾರೆ ಇದು ನಿಜವಾಗ್ಲೂ ತುಂಬ ತುಂಬ ಖುಷಿ ಪಡುವಂಥ ವಿಚಾರ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ನಮ್ಮೆಲ್ರಿಗೂ ಬೆಂಬಲ ಸಪೋರ್ಟು ಪ್ರೋತ್ಸಾಹ ನೀಡಿ ಸೊ ಇದಿಷ್ಟೇ ಅಲ್ಲ ಇನ್ನೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದ ಸೇವೆಯನ್ನು ಮಾಡೋದಕ್ಕೆ ಮುಂದಾಗ್ತೀವಿ ಅತಿ ಶೀಘ್ರದಲ್ಲಿ ಜನವರಿಯಿಂದ ನಿಮಗೆ ಹೊಸ ಹೊಸ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಸಂಸ್ಥೆ ಏನೆಲ್ಲ ಕೆಲಸ ಮಾಡುತ್ತೆ ಅಂತ ಅದು ಜನರ ಪರವಾಗಿ ಬಡವರಿಗಾಗಿ ಬಡವರಿಗೋಸ್ಕರನೇ ಬದುಕುವಂಥ ಸಂಸ್ಥೆ ಜನಸ್ನೇಹಿ ಸಂಸ್ಥೆ ಅಮ್ಮ ನಮಸ್ತೆ ಮಠದಲ್ಲೇ ಇದ್ದಿದ್ದು ನೀವು ಏನು ಅನ್ನಿಸ್ತಾ ಇದೆ ತುಂಬ ಖುಷಿ ಆಗ್ತಾಯಿದೆ ಇಷ್ಟು ಜನನ ಸಾಕಿ ಮತ್ತೆ ಉಳಿಸಿ ಅಲ್ಲಿ ಕಳಿಸ್ತಾ ಇದ್ದೀರಲ್ಲ ಅದಕ್ಕೆ ತುಂಬ ಖುಷಿ ಆಗುತ್ತೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮಗೆ ಎಲ್ಲನೂ ನೀವು ಸಂತೋಷವಾಗಿರ್ಬೇಕು ಅನ್ನೋದೇ ಆಸೆ ಥ್ಯಾಂಕ್ ಯು ನಾವು ಇರೋವರೆಗೂ ಅಷ್ಟೇ ಚೆನ್ನಾಗಿರ್ಬೇಕು ಅಂತ ಥ್ಯಾಂಕ್ ಯು ತಾತಾ ನೀವು ಬಂದು ಎಷ್ಟು ದಿನ ಆಯಿತು ಒಂದು ವರ್ಷ ಆಯಿತು ಶ್ರೀಗಂಗಾ ಮಠ 12,000 ಜನ ಮಕ್ಕಳು ಓದ್ತಾ ಇದ್ದಾರೆ ಹಾಗೆ ಹಿಂಗೆ ಸಹಾಯ ಮಾಡ್ತಾ ಇರೋದು ಬಾರಿ ಒಳ್ಳೇದು ಅನಿಸುತ್ತೆ ಎಲ್ಲರೂ ಸಂತೋಷವಾಗಿರ್ಬೇಕು ಈಗ ಹೆಂಗ ಅನಿಸ್ತಾ ಇದೆ ನಿಮಗೆ ಖುಷಿ ಆಗ್ತಾ ಇದೆಯಾ ಖುಷಿ ಆಗ್ತಿದ್ದೀವಿ ನಿಮ್ಮ ಕಣ್ಣು ಮುಂದೆನೆ ಮಠಕ್ಕೆ ಸಾವಿರಾರು ಮೂಟೆ ಅಕ್ಕಿ ಕಳಿಸ್ತಾ ಇದೀವಿ ಪ್ರತಿ ವರ್ಷ ಅಲ್ವಾ ತುಂಬಾ ಖುಷಿ ಆಗ್ತಾ ಯಾಕೆ ಖುಷಿ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲ ಅವ್ರ ಆಶೀರ್ವಾದ ಅವ್ರ ಆಶೀರ್ವಾದ ಇರೋ ಹೊತ್ತಿಗೆ ನಾವು ಇಷ್ಟು ಜನರು ಹೊಟ್ಟೆ ತುಂಬ ಊಟ ಮಾಡ್ತಾ ಇದೀವಲ್ವಾ ಸೊ ಅಕ್ಕಿ ಆಗಿರ್ಬೋದು ರಾಗಿ ಆಗಿರ್ಬೋದು ಬೇಳೆ ಆಗಿರ್ಬೋದು ಪ್ರತಿಯೊಂದು ಕೂಡ ಅವರ ಒಂದು ಆಶೀರ್ವಾದದಿಂದ ನಮಗೆ ಸಿಗ್ತಾ ಇರುವಂಥದ್ದು ನಾವೊಂದೊತ್ತು ಊಟ ತಿನ್ನೋದು ಕೂಡ ಅವ್ರ ಹೆಸರು ಹೇಳ್ಬಿಟ್ಟೆ ನಾವು ತಿನ್ನೋದು ಸೊ ಹಂಗಾಗಿ ನಾವು ಮಾಡುವಂಥ ಸೇವೆ ಇನ್ನೊಬ್ಬರಿಗೆ ಸ್ಫೂರ್ತಿಯಾಗಲಿ ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಇಲ್ಲಿರ್ತಕ್ಕಂಥ ದೇವರ ಮಕ್ಕಳೆಲ್ಲ ನೋಡಿ ಆಶೀರ್ವಾದ ಮಾಡಿ ಕಳಿಸ್ತಾ ಇದ್ದಾರೆ ಅಲ್ವಾ ಸೊ ಏನನ್ನಿಸ್ತಾ ಇದೆ ಏನನ್ನಿಸ್ತಾ ಇದೆ ಹೆಂಗ್ ಖುಷಿ ಆಗುತ್ತೆ ಇಲ್ಲಿಂದ ಮಕ್ಕಳಿಗೆಲ್ಲ ಒಳ್ಳೆ ಊಟ ಕೊಡ್ತೀರಲ್ಲ ಅದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಗೆ ಏನನ್ಸುತ್ತೆ ಹೌದಾ ಥ್ಯಾಂಕ್ ಯು ಥ್ಯಾಂಕ್ ಯು ಖುಷಿ ಆಯ್ತಾ ಇದೆಯಾ ಸೂಪರ್ ತುಳಸಿ ಅಮ್ಮ ನಿಂಗೆ ಏನ್ ಅನಿಸ್ತೈತೆ ಖುಷಿ ಆಗ್ತಾ ಇದೆಯಾ ಇದ್ರ ಒಟ್ಟಿಗೆ ತರಕಾರಿಯನ್ನು ಕೂಡ ಏನಿದೆ ಅದರಲ್ಲಿ ಸ್ವಲ್ಪ ಸ್ವಲ್ಪ ಅವರಿಗೆ ಕೊಟ್ಬಿಡಿ ಸರ್ ಖಂಡಿತ ಖಂಡಿತ ವರ್ಷದಲ್ಲಿ ಎಲ್ಲರೂ ಸಂತೋಷವಾಗಿ ಊಟ ಮಾಡಿ ಇದ್ರಿಂದ ಥ್ಯಾಂಕ್ ಯು ಎಲ್ಲರ ಬೈಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು
ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ನಿಜವಾಗ್ಲೂ ಈ ಒಂದು ಕೆಲಸವನ್ನು ಇಷ್ಟಪಡ್ತೀರಾ ಅಂತ ನಾನು ಭಾವಿಸಿದ್ದೀನಿ. ಪ್ರತಿಯೊಬ್ಬರು ಕೂಡ ಈ ವಿಡಿಯೋ ಶೇರ್ ಮಾಡ್ತೀರಾ ಅಂತಲೂ ಭಾವಿಸಿದ್ದೀನಿ. ಯಾರ್ಯಾರು ಈ ಒಂದು ಸೇವೆನ ಇಷ್ಟಪಡ್ತೀರಾ ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡ್ತೀರಾ. ಸೊ ನಾಲ್ಕು ಜನಕ್ಕೆ ಉಪಯೋಗ ಆಗಿ ಮತ್ತು ಸ್ಫೂರ್ತಿದಾಯಕವಾದಂಥ ವಿಡಿಯೋ ಇದು ನೋಡಿ. ಒಂದು ಕಂಟೈನರಲ್ಲಿ ನಾವು ಕಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಜನಸ್ನೇಹಿ ತಂಡ, ಜನಸ್ನೇಹಿ ನಿರಾಶ್ರಿತರ ಆಶ್ರಮದ ದೇವರ ಮಕ್ಕಳು ಈ ಒಂದು ಸೇವೆಯನ್ನು ಮಾಡ್ತಿದ್ದಾರೆ. ಸೊ ತುಂಬ ಖುಷಿ ಪಡುವಂಥ ವಿಚಾರನೇ. ಸೊ ಏನಂತೀರಾ ತಮನಿ? ತಮನಿ ಎಲ್ಲ ಜಲ್ದಿ ನೋಡಿ, ದೇವ್ರ ಮಕ್ಕಳೆಲ್ಲ ಎಷ್ಟು ಕಷ್ಟಪಡ್ತಿದ್ದಾರೆ ನೋಡಿ. ಕೈಲಾಗಲ್ಲ ಆದರೂ ಕೂಡ ಎಷ್ಟು ಕಷ್ಟಪಟ್ಟು ಎತ್ಕೊಂಬರ್ತಿದ್ದಾರೆ ಎಲ್ಲ ಪ್ರತಿಯೊಬ್ಬರು ಕೂಡ. ನೀವು ಯಾರ್ಯಾರು ವೀಡಿಯೋದಲ್ಲಿ ನಾವು ಮಾಡಿರ್ತಕ್ಕಂಥ ವೀಡಿಯೋಗಳನ್ನ ನೋಡಿರ್ತೀರಾ ಸಾಕಷ್ಟು ಜನ, ಆ ವೀಡಿಯೋದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಈ ಒಂದೊಂದು ಮೂಟೆನೇ ಎತ್ಕೊಂಬಂದು ಹಾಕ್ತಾ ಇದ್ದಾರೆ. ಸೊ ಅದು ಸಂತೋಷ ನಿಜವಾಗ್ಲೂ, ನನಗೆ ತುಂಬ ಖುಷಿಯಾಗುತ್ತೆ. ನಮ್ಮ ಒಂದು ಸಂಸ್ಥೆ ಬಗ್ಗೆ ಜನಸ್ನೇಹಿ ಅಂತ ಅಂದ್ರೇ ಒಂದು ನಂಬಿಕೆ, ಆ ನಂಬಿಕೆಯನ್ನು ಉಳಿಸ್ಕೊಳ್ಳೋದೇ ನಮ್ಮ ಒಂದು ಗುರಿ. ಸೊ ಯಾವತ್ತೂ ಕೂಡ ಜನಸ್ನೇಹಿ ಸಂಸ್ಥೆ ಒಂದು ತಪ್ಪನ್ನು ಕೂಡ ಮಾಡೋದಕ್ಕೆ ಮುಂದಾಗೋದಿಲ್ಲ. ಸೊ ಅಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡಲಿಕ್ಕೆ ಮುಂದಾಗಬೇಕನ್ನೋ ಉದ್ದೇಶದಿಂದ ನಾವು ಈ ಸೇವೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಯವರ ಆಶೀರ್ವಾದದಿಂದ ಈ ಒಂದು ಪುಣ್ಯದ ಕೆಲಸ ನಡೀತಾ ಇದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ನಾವು ಮಠದಲ್ಲಿರ್ತೀವಿ. ಮಠದಲ್ಲಿ ಕೂಡ ನಾನು ಒಂದು ಲೈವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡ್ತೀರಾ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಜನಸ್ನೇಹಿ ತಂಡದ ದೇವರ ಮಕ್ಕಳು ಕಾಯ್ತಾ ಇರ್ತೀವಿ. ಸೊ ಪ್ರತಿಯೊಬ್ಬರು ಕೂಡ ಆದಷ್ಟು ವಿಡಿಯೋನ ಶೇರ್ ಮಾಡಿ ಜನಸ್ನೇಹಿ ಸಂಸ್ಥೆಗೆ ಸಪೋರ್ಟ್ ಮಾಡಿ. ಸೊ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನನ್ನಿಸ್ತಿದೆ ಅಂಕಲ್? ತುಂಬ ಸಂತೋಷ ಆಗ್ತದೆ. ಯಾಕೆ ಸಂತೋಷ? ಈ ಸೇವೆ ಅಂದರೆ ಎಲ್ಲ ಒಳ್ಳೆಯದು. ಅನ್ನ ದಾಸೋಹ ಜೊತೆಗೆ ವಿದ್ಯಾ ದಾಸೋಹ ಎಲ್ಲ ಆಗ್ತಾ ಇದೆಯಲ್ಲ, ಒಳ್ಳೆಯದು. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಷ್ಟೋ ಜನರಿಗೆ ಗೊತ್ತಿಲ್ಲ, ಐ ಪಿ ಎಸ್ ಅಂತ ಒಂದು ವಿಡಿಯೋ ಮಾಡಾಕಿದ್ದೆ. ಸಾಕಷ್ಟು ವರ್ಷಗಳಿಂದ ಓಡಾಡ್ತಾ ಇದ್ರು, ಕರ್ಕೊಂಡು ಹೋಗಕ್ಕೆ ಯಾರು ಬಂದಿರಲಿಲ್ಲ ಅಂತ. ಸರ್ ಹೇಗಿದ್ದೀರಾ? ಆರೋಗ್ಯವಾಗಿದ್ದೀರಾ? ಕಾಫಿ ಟೀ ಆಯ್ತಾ? ಓ, ಏನು ಊಟ ತಿಂಡಿಗೆ ಏನಾದ್ರು ತೊಂದರೆ ಇದೆಯಾ? ಸೂಪರ್. ಶಿವರಿಂಗ್ ಶಿವರಿಂಗ್ ಇದೆಯಾ? ಆಯ್ತು ಸರ್, ಚೆಕ್ ಮಾಡ್ಸೋಣ. ಸೊ ಪ್ರತಿಯೊಬ್ಬರು ಕೂಡ ವಿಡಿಯೋನ ಶೇರ್ ಮಾಡ್ತೀರಾ ಅಂತ ನನ್ನ ಒಂದು ಭಾವನೆ. ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ನೋಡಿ. ಕೈಲಾಗಲ್ಲ ಬಾಬಣ್ಣ. ಬಾಬಣ್ಣ ಬಾಬಣ್ಣ ಎಲ್ಲಿಗೆ ತಗೊಂಡು ಹೋಯ್ತಿದ್ಯಾ? ಇಲ್ಲಿ ನೋಡಿ, ಇಲ್ಲಿ ಎಲ್ಲಿ ಎಲ್ಲಿ ಅಲ್ಲಿ ಬೇರೆ ಜಾಗ ಕೇಳ್ತೇವೆ. ಊಟ ಮಾಡಕ್ಕೆ ಅವ್ರು ಜನಗಳಿಗೆ ಪಾಪ ಗೆಲುಪ್ ಮಾಡ್ತಾ ಇದ್ವಿ ನಾವು. ಮಾತ ಮರಿಬೇಡ. ಅದು ಬರ್ಲಿ, ಬೇರೆ ಜಾಗಕ್ಕೆ ಹೊಟ್ಟೆ ತುಂಬಿಸಕ್ಕೆ ಜನಗಳಿಗೆ ಮಾಡ್ತಾ ಇದ್ವಿ. ಸೂಪರ್ ಸೂಪರ್. ನಿಧಾನ ಕೇಳಿ ಬಾಬಣ್ಣ. ಸೊ ಇಲ್ಲಿಗೆ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಇನ್ನೂ ಕೂಡ ಲೋಡ್ ಆಗೋದಿದೆ. ಸೊ ಆದಷ್ಟು ಬೇಗ ಇದನ್ನು ಮಠಕ್ಕೆ ತಲುಪಿಸುವಂಥ ಎಲ್ಲ ಪ್ರಯತ್ನವನ್ನು ನಾವು ಮಾಡಲಿಕ್ಕೆ ಮುಂದಾಗ್ತಾ ಇದ್ದೀವಿ. ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ. ಇನ್ನೂ ಕೂಡ ಅರ್ಧ ಗಂಟೆ ಆಗುತ್ತೆ ಲೋಡ್ ಆಗೋದಕ್ಕೆ. ಹಾಗೆ ಶ್ರೀಗಳ ಆಶೀರ್ವಾದವನ್ನು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಪಡೆದುಕೊಳ್ಳಿ. ಸೊ ಶ್ರೀಗಳು ನಮ್ಮ ಒಂದು ಆಶ್ರಮದಲ್ಲಿದ್ದಾರೆ. ಹಾಗೆ ನಮ್ಮ ಒಂದು ಆಶ್ರಮದಲ್ಲಿ, ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ವಿಶೇಷವಾಗಿ ಮೆಡಿಕಲ್ ಇದೆ ನೋಡಿ. ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಮೆಡಿಸನ್ ವ್ಯವಸ್ಥೆಗೆ ಅಂತಲೇ ಒಂದು ಪ್ರತ್ಯೇಕವಾದಂತಹ ಕೊಠಡಿಯನ್ನು ನಿರ್ಮಾಣ ಮಾಡಿ ಅಲ್ಲಿ ಪ್ರತಿಯೊಬ್ಬರಿಗೂ ಕೂಡ ವಿಶೇಷವಾಗಿ ಮೆಡಿಸನನ್ನು ಕೊಡಲಾಗುತ್ತೆ. ಯಾವುದೇ ಸರ್ಕಾರದ ಅನುದಾನಗಳಿಲ್ಲದೆ ನಡೀತಾ ಇರ್ತಕ್ಕಂಥ ಸಂಸ್ಥೆ. ಮನೋಜಣ್ಣವರೇ ನಮಸ್ತೆ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? 7 ವರ್ಷದಿಂದ. ಏನು ಅನಿಸುತ್ತಾ ಇದೆ ನಿಮಗೆ? ತುಂಬ ಸಂತೋಷ. ಯಾಕೆ ಸಂತೋಷ? ಆಚರೋದಕ್ಕಿಂತ ಇಲ್ಲಿ ಸ್ವರ್ಗ ಥರ ಇದೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ನೀವೇನು ಸೇವೆ ಮಾಡ್ತಾ ಇದ್ದೀರಾ ಇಲ್ಲಿ? ನಾನಿಲ್ಲಿ ಮೆಡಿಸಿನ್ಸ್ ನೋಡ್ತಾ ಇದ್ದೀನಿ. ಇದು ಆಫೀಸ್ ಕೆಲಸ. ಹೌದಾ? ಎಲ್ಲರಿಗೂ ಕರೆಕ್ಟಾಗಿ ಟೈಮ್ ಟೈಮ್ಗೆ ಊಟ ತಿಂಡಿ ಆದಮೇಲೆ ಮಾತ್ರ ಎಲ್ಲ ಸಿಗ್ತಾ ಇದೆಯಲ್ವಾ? ಸರ್ಕಾರದ ಅನುದಾನಗಳಿದೆಯಾ ನಮಗೆ? ಏನಿಲ್ಲ. ಯಾಕೆ ಇಲ್ಲ? ಎಲ್ಲ ಜನರ ಸಹಾಯದಿಂದ. ಅದು ಅದು ಮುಖ್ಯವಾಗಿ ಬೇಕಾಗಿರುವಂತಹ ಮಾತು. ಜನಗಳ ಪ್ರೀತಿ, ಜನಗಳ ಸಪೋರ್ಟು, ಜನಗಳ ಆಶೀರ್ವಾದದಿಂದ ಈ ಸಂಸ್ಥೆ ನಡೀತಾ ಇದೆ. ಯಾವುದೇ ಗಣ್ಯ ವ್ಯಕ್ತಿಗಳಾಗಿರ್ಬೋದು, ಯಾವುದೇ MLA MP
ಯಾರು ಕೂಡ ನಮ್ಗೆ ಇದುವರೆಗೂ ನಮಗೆ ನಾಲ್ಕಾಣಿಗೂ ಕೂಡ ಸ್ಪಂದಿಸಿಲ್ಲ. ಅದು ಬಹಳ ಬೇಜಾರಾಗುವಂತ ವಿಷಯ. ಆದರೂ ಕೂಡ ನಮ್ಮ ಒಂದು ನಿರಾಶ್ರಿತರ ಆಶ್ರಮದಲ್ಲಿ ಇರತಕ್ಕಂಥ ದೇವರ ಮಕ್ಕಳು ಯಾವುದಕ್ಕೂ ಕೊರತೆ ಇಲ್ಲದಾಗೆ ಚೆನ್ನಾಗಿದ್ದಾರೆ ಅಂದರೆ ಅದಕ್ಕೆ ಮುಖ್ಯವಾಗಿ ಕರ್ನಾಟಕದ ಎಲ್ಲ ಅಣ್ಣಂದ್ರು ಅಕ್ಕಂದ್ರು ಅಮ್ಮಂದ್ರು ಆಶೀರ್ವಾದ ನಮ್ಮನ್ನು ಇಷ್ಟು ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಬಂದಿದೆ ಅನ್ನೋದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ವರ್ಷ ವರ್ಷವೂ ನಮ್ಮ ಕೈಲಾದಂಥ ಸೇವೆಯನ್ನು ಮಾಡ್ತೀವಿ. ಈ ವರ್ಷ ವಿಶೇಷವಾಗಿ ಮಠಕ್ಕೆ ದಿನಸಿ ಸಾಮಗ್ರಿಗಳನ್ನು ತಲುಪಿಸುವಂಥ ಪ್ರಯತ್ನ. ಈ ತಿಂಗಳಲ್ಲೇ ಇನ್ನೂ ಅನೇಕ ಜನರಿಗೆ, ಇನ್ನೂ ಸಾಕಷ್ಟು ಬಡ ಜನರಿಗೆ ರೇಷನ್ಗಳನ್ನು ತಲುಪಿಸುವಂಥ ಪ್ರಯತ್ನ ಜನಸ್ನೇಹಿ ತಂಡ ಮಾಡುತ್ತೆ. ಹಾಗಾಗಿ ಎಲ್ಲ ವ್ಯವಸ್ಥೆಯನ್ನು ಮುಂಚಿತವಾಗಿ ಮಾಡಿಕೊಂಡು ಯಾವುದೂ ಕೂಡ ತೊಂದರೆ ಆಗಬಾರ್ದು, ಹೊಸ ವರ್ಷದ ದಿನ ಯಾವುದೂ ಕೂಡ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಮುಂಚಿತವಾಗಿ ಎಲ್ಲ ಸೇವೆಯನ್ನು ಮಾಡಿ ಮುಗಿಸ್ತಾ ಇದೆ. ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ, ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ಹೀಗೆ ನಮ್ಮ ಮೇಲೆ ಇರಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಒಂದು ಆಶ್ರಮಕ್ಕೆ ಬಂದಂಥ ಗೋಮಾತೆ, ಸೊ ನಮ್ಮ ನೆಲಮಂಗಲದ ಸ್ನೇಹಿತರೆಲ್ಲ ಸೇರಿ ಕೊಟ್ಟಂಥ ಗೋಮಾತೆ ಇದು. ಹಾಯ್, ಏನು ಮುತ್ಕೊಡ್ತಿದ್ಯಾ ನನಗೆ? ಏಯ್, ಎಷ್ಟು ಮುತ್ಕೊಡೋದು ನೀನು? ಸೊ ಗೋಮಾತೆ ನಮ್ಮ ಆಶ್ರಮದಲ್ಲಿರ್ತಕ್ಕಂಥ ಗೋಮಾತೆ ಇದು. ಸೊ ಪ್ರತಿಯೊಬ್ಬರು ಕೂಡ ಸಪೋರ್ಟು ಸಹಾಯ ಪ್ರೋತ್ಸಾಹ ಮಾಡೇ ಮಾಡ್ತೀರ ಅನ್ನೋ ನಂಬಿಕೆ ಮೇಲೆ ನಾವಿದ್ದೀವಿ. ಯಾರ್ಯಾರಿಗೆ ಇಷ್ಟ ಆಯಿತು, ಯಾರ್ಯಾರಿಗೆ ನಾವು ಮಾಡೋ ಸೇವೆ ಖುಷಿ ಕೊಟ್ಟಿದೆ, ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಹೆಂಗಿದ್ದೀರಾ? ಫೈನ್. ಏನನ್ಸ್ತಾ ಇದೆ? ಮೈ ನೋವಾಗ್ತಾ ಇದೆಯಾ? ಏನಾಗ್ತಿಲ್ಲ, ಸಂತೋಷ ಆಗ್ತಾ ಇದೆ. ಯಾಕೆ ಸಂತೋಷ? ನಮ್ಮ ಆಹಾರವನ್ನು ನಾಲ್ಕು ಜನ ತಿನ್ನಲಿ ಅಂತ. ಹಾಂ 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 ಹಾಂ. ಸೊ ಬರುವಂಥ ಒಂದೇ ಒಂದು ಅಕ್ಕಿ ಕಾಳು ಕೂಡ ಹುಳ ಬೀಳಬಾರ್ದು, ವೇಸ್ಟ್ ಆಗಬಾರ್ದು, ನಾಲ್ಕು ಜನಕ್ಕೆ ಒಳ್ಳೇದಾಗಲಿ, ಊಟ ಆಗಬೇಕು ಅಲ್ವಾ? ಹೌದಾ. ಸೊ ಖುಷಿ ಆಗಿದೆ ಅಲ್ವಾ ನಿಮಗೆಲ್ಲ? ಸಂತೋಷ ಆಗಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಕರ್ಣ, ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ, ಎಲ್ರಿಗೂ ಒಳ್ಳೇದಾಗಲಿ. ಜೈ ಇನ್ ಜೈ ಕರ್ನಾಟಕ ಮಾತೆ, ಶನೇಶ್ವರ ಎಲ್ರಿಗೂ ಒಳ್ಳೇದು ಮಾಡಲಿ. ಖಂಡಿತವಾಗಲೂ ಮಠದಲ್ಲಿ ಇನ್ನು ಕೇವಲ ಒಂದುವರೆ ವಾರದಲ್ಲಿ ಮಠದಲ್ಲಿ ಭೇಟಿಯಾಗುವ. ಎಲ್ರಿಗೂ ಒಳ್ಳೇದಾಗಲಿ. ನಮಸ್ಕಾರ. ನೋಡಿ ಎಲ್ಲ ಎತ್ಕೊಂಬರ್ತಾರೆ. ನರಸಿಂಹ, ಕತ್ತಲ್ಲಿ ಊಟ ಮಾಡ್ತಾ ಇದ್ರು. ಇವ್ರ ಹೆಸರು ಶಿವು ಅಂತ. ತಾವೆಲ್ಲ ನೋಡಿರ್ತೀರಾ, ವಿಡಿಯೋ ಗಮನಿಸಿರ್ತೀರಾ. ಇವ್ರು ತಾವು ನೋಡಿರ್ತೀರಾ ಎಲ್ಲಿ ಗೊತ್ತಾ? ಮೊನ್ನೆ ಒಂದು ಗುಹೆ ಒಳಗಡೆ ಕರ್ಕೊಂಬಂದೆ ನೋಡಿ. ನೋಡಿ, ನಾಚ್ಕೊಂತಾವನೆ ನಾಚ್ಕೊಂತಾವನೆ ಹುಡುಗ. ಏಯ್, ಇದರ ದೇಕ್ರೆ, ಇದರ ಇವ್ರನ್ನ ನೋಡಿರ್ತೀರಾ ಮೇಲೆ. ಏಯ್, ಇದರ ದೇಕ್ರೆ, ಇದರ ದೇಕ್ರೆ, ಇದರ ದೇಕ್ರೆ. ಓಕೆ, ನಿಧಾನ 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 ಕಣಪ್ಪ, ಮೈ ಮೇಲೆಲ್ಲ ಎತ್ ಮಾಡ್ಬಿಟ್ರು. ಇನ್ನೂ ಬರೋದಿದೆ ಮೂಟೆ ಮೂಟೆ.